ಕಿಡ್ಸ್ ಪ್ರೀ ಸ್ಕೂಲ್. ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ 2024-25 ಸಾಲಿನ ದಾಖಲಾತಿ ಆರಂಭವಾಗಿದೆ. ನಮ್ಮ ಪ್ರೀ ಸ್ಕೂಲ್ನಲ್ಲಿ ಪ್ಲೇ ಗ್ರೂಪ್, ನರ್ಸರಿ, ಯುರೋ ಜೂನಿಯರ್, ಯುರೋ ಸೀನಿಯರ್, ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ದಾಖಲಿಸಿ ಯುರೋ ಕಿಡ್ಸ್ ಪ್ರೀ ಸ್ಕೂಲ್, ವಾಸವಿ ಕಲ್ಯಾಣ ಮಂಟಪ, ಹಳೆ ಮದ್ರಾಸ್ ರಸ್ತೆ, ಬೇತ್ಮಂಗಳ. ಒಂದು ಹೆಮ್ಮೆಯ ವಿಷಯವನ್ನ ಆರ್ಕೆ ಫೌಂಡೇಶನ್ ಮಾಡ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಅ ಥರ್ಡ್ ಇಯರ್ ರೈಟ್. ಇಡೀ ನಮ್ಮ ಕೆಜಾಫ್ ತಾಲೂಕು ಇರುವಂತ ನಮ್ಮ ಬುದ್ಧಿವಂತ ಮಕ್ಕಳಿಗೆ ಪ್ರತಿ ವರ್ಷ ಪುಸ್ತಕಗಳನ್ನ ಕೊಡುವಂತ ಕಾರ್ಯ ಮಾಡ್ತಾ ಇದ್ದೀರಿ. ಈ ಸಲ ಅದು ಪ್ರೈವೇಟ್ ಸ್ಕೂಲ್ಗೂ ಎಕ್ಸ್ಟೆಂಡ್ ಮಾಡ್ಬೇಕಂತೇಳಿ ಅದನ್ನು ನಿರ್ಧಾರ ತಗೊಂಡಿದ್ದೀರಿ. ನನ್ನ ಆರ್ ಕೆ ಫೌಂಡೇಶನ್ ಕಡೆಯಿಂದ ನಮ್ಮ ಭರತ್ ಸರ್ ಅವರಿಗೆ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿರುವಂತ ಮುಖಂಡರಿಗೆ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಅವ್ರು ಹೇಳಿರುವಂತ ಫೀಸ್ಗೆ ಕನಿಷ್ಠ ಪಕ್ಷ 20 ಮಕ್ಕಳನ್ನ ತಾವು ಬಂದು ಸೇರಿಸಿದ್ರೆ ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಅಷ್ಟು ಜನರ ವಿದ್ಯಾಭ್ಯಾಸವನ್ನ ನಾನ್ ತಗೊಳಕ್ ಸಿದ್ಧವಾಗಿದ್ದೀನಿ ಅಂತ ನಾನು ನಮ್ಮ ಭರತ್ ಸರ್ ಅವರಿಗೆ ಮತ್ತೆ ಇಲ್ಲಿ ಕೂತಿರೋಂಥವ್ರಿಗೆಲ್ಲ ನಾನು ಮನವಿ ಮಾಡ್ತಾ ಇದ್ದೀನಿ. ಅನೇಕ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಮತ್ತೆ ನಮ್ಮ ಕರ್ನಲ್ ಮೇಡಮ್ ಅವ್ರ ಜೊತೆ, ಡಾಕ್ಟರ್ ಜೊತೆ, ಈ ಸ್ಕೂಲ್ ಸಿಬ್ಬಂದಿ ಜೊತೆ ಎಲ್ಲ ಸೇರಿ ಇವತ್ತು ರೋಸ್ ಸ್ಕೂಲ್ನ ಪ್ರಾರಂಭಿಸೋಕೆ ಕರೆದಿರೋದಕ್ಕೆ ಬಹಳ ಖುಷಿ ಆಗ್ತೈತೆ. ಮೊದಲಿಗೆ ನಮ್ಮ ಆರ್ ಕೆ ಫೌಂಡೇಶನ್ ಪರವಾಗಿ ಹಾಗೂ ಕೆಜಿಎಫ್ ಜನತೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲಿರುವಂತ ಎಲ್ಲ ನನ್ನ ಮುಖಂಡರುಗಳಿಗೆ ನನ್ನ ನಮಸ್ಕಾರಗಳು. ಬಹುಶಃ ಆ ಸ್ಕೂಲಿನ ಹೆಸರಲ್ಲೇ ಐತೆ, ರೋಸ್ ಪಬ್ಲಿಕ್ ಸ್ಕೂಲ್ ಅಂತ. ರೋಸ್, ಇಲ್ಲೊಬ್ಬರು ರೋಸ್ ಮೇಡಮ್ ಅವರಿದ್ದಾರೆ, ಶಾಲೆಗೂ ರೋಸ್ ರೋಸ್ ಅಂತ ಹೆಸರಿಟ್ಟಿದ್ದಾರೆ. ನಾವೆಲ್ಲ ಇಲ್ಲಿರೋಂಥ ಹಳ್ಳಿ ಜನ, ನಮಗೆ ಕಾನ್ವೆಂಟಲ್ಲಿ ಓದಿಸೋದು ಅಂತಂದ್ರೆ ದೊಡ್ಡ ಸವಾಲು. ಕಾನ್ವೆಂಟ್ ಅಂದ ತಕ್ಷಣ ನಮಗೆ ಸವಾಲು ಕಾಣುವಂಥದ್ದು ಫೀಸ್. ಆ ಫೀಸ್ನ ನಾನು ಅವ್ರ ಹತ್ರ ಕೇಳಿದೆ, ಬಹುಶಃ ಇಟ್ಸ್ 11,000 ಪರ್ ಕಿಡ್ ಪರ್ ಆನಮ್ ಅಂತ. ಅಂದರೆ ಒಬ್ಬ ಮಗುಗೆ 11,000 ರೂಪಾಯಿ ಕೊಟ್ಟರೆ ಇಡೀ ವರ್ಷ ವಿತ್ ಐ ಥಿಂಕ್ ಯೂನಿಫಾರ್ಮ್ ರೈಟ್ ಬುಕ್ಸ್ ಇಡೀ ವರ್ಷ ಕೊಡ್ತಾರೆ ಅಂತಂದರೆ ಭಗವಂತ ಆ ತಾಯಿಗೆ ಎಂಥ ದೊಡ್ಡ ಮನಸ್ಸು ಕೊಟ್ಟಿದ್ದಾರಂದ್ರೆ ಇಲ್ಲಿ ಕುತ್ಕೊಂಡಿರೋ ಹೇಳ್ಬೋದಾಗಿತ್ತು. ನಾನು ಅನೇಕ ಶಾಲೆಗಳಿಗೆ ನೋಡ್ತಾ ಇದ್ದೀನಿ, ಯಾವುದೇ ಶಾಲೆಯಲ್ಲಿ ಇಷ್ಟೊಂದು ಕಮ್ಮಿಯ ಒಂದು ಫೀಸ್ ವ್ಯವಸ್ಥೆಯಲ್ಲಿ, ಡೊನೇಷನ್ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಅನ್ನೋದು ಮೊದಲನೇ ಶಾಲೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇದನ್ನ ಇಲ್ಲಿ ಕೂತಿರೋ ತಾಯಂದ್ರಿಗೆ, ಇಲ್ಲಿ ಸೇರಿರ್ತಕ್ಕಂಥ ನನ್ನ ಎಲ್ಲ ನನ್ನ ಮಿತ್ರರಿಗೆ, ಇಲ್ಲಿರುವಂತ ನನ್ನ ಮುಖಂಡರಿಗೆ ನಂದೊಂದು ಮನವಿ ಐತೆ. ಲಾಭ ಮಾಡೋದಕ್ಕಿಂತ ಸೇವೆ ಮನೋಭಾವ ರೋಸ್ ಮೇಡಮ್ ಅಲ್ಲಿ ಕಾಣಿಸ್ತಾ ಐತೆ. ಆದ್ರಿಂದ ನಾವು ಲಾಭ ಮಾಡೋ ಶಾಲೆಗಳು ಕಳಿಸೋದಕ್ಕಿಂತ ಸೇವೆ ಮಾಡೋ ಶಾಲೆಗೆ ಕಳಿಸಿದ್ರೆ ಇಲ್ಲಿ ಬಂದು ಕಲಿತಂತ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಅವರು ಸೇವೆಯನ್ನ ಮಾಡಲಿಕ್ಕೆ ನಮ್ಮ ಮದರ್ ತೆರೇಸಾ ತರ ಇರುವಂತ ಈ ತಾಯಿ ಆದರ್ಶವಾಗಿ ನಿಲ್ತಾರೆ ಅನ್ನೋದು ನನ್ನ ಭಾವನೆ ಇದೆ. ಬಹುಶಃ ಒಂದು ವಿಷಯ ತುಂಬಾ ಖುಷಿಯಿಂದ ಹೇಳ್ಬಿಡ್ತೀನಿ. ನನಗೊಂದು ಕನಸಿತ್ತು, ನನ್ನ ಸಹಮಿತ್ರರು ಯಾವಾಗ ಹೇಳ್ತಾ ಇದ್ದಾರೆ, ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಯಾಕೆ ಒಂದು ಶಾಲೆ ಕಟ್ಟಬಾರ್ದು, ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಯಾಕೆ ನಾವು ವಿದ್ಯಾಭ್ಯಾಸವನ್ನು ಕೊಡಬಾರ್ದು ಅಂತ. ಒಂದು ಹೆಮ್ಮೆಯ ವಿಷಯವನ್ನು ಆರ್ ಕೆ ಫೌಂಡೇಶನ್ ಮಾಡ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಅ ಥರ್ಡ್ ಇಯರ್ ರೈಟ್ಸ್. ಇಡೀ ನಮ್ಮ ಕೆಜಾಫ್ ತಾಲೂಕು ಇರುವಂತ ನಮ್ಮ ಬುದ್ಧಿವಂತ ಮಕ್ಕಳಿಗೆ ಪ್ರತಿ ವರ್ಷ ಪುಸ್ತಕಗಳನ್ನು ಕೊಡುವಂತ ಕಾರ್ಯ ಮಾಡ್ತಾ ಇದ್ದೀರಿ. ಈ ಸಲ ಅದು ಪ್ರೈವೇಟ್ ಸ್ಕೂಲ್ಗೂ ಎಕ್ಸ್ಟೆಂಡ್ ಮಾಡ್ಬೇಕಂತೇಳಿ ಅದನ್ನು ನಿರ್ಧಾರ ತಗೊಂಡಿದ್ದೀರಿ. ನನ್ನ ಕನಸು ಏನಿತ್ತು, ಇವತ್ತೊಂದು ಶಾಲೆ ಮಾಡಬೇಕು ಅಂತ, ಆ ಕನಸು ಇಲ್ಲಿ ನೆರವೇರ್ತು. ನನ್ನ ಆರ್ ಕೆ ಫೌಂಡೇಶನ್ ಸದಾ ನಿಮ್ಮ ಜೊತೆ ಇರುತ್ತೆ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಈ ಮಾತನ್ನು ಕೊಡ್ತಾ ಇದ್ದೀನಿ. ಅದರ ಪರಿಣಾಮವಾಗಿ ನನ್ನ ಆರ್ ಕೆ ಫೌಂಡೇಶನ್ ಕಡೆಯಿಂದ ನಮ್ಮ ಭರತ್ ಸರ್ ಅವರಿಗೆ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿರುವಂಥ ಮುಖಂಡರಿಗೆ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಅವ್ರು ಹೇಳಿರುವಂಥ ಫೀಸ್ಗೆ ಕನಿಷ್ಠ ಪಕ್ಷ 20 ಮಕ್ಕಳನ್ನ ತಾವು ಬಂದು ಸೇರಿಸಿದ್ರೆ ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಅಷ್ಟು ಜನರ ವಿದ್ಯಾಭ್ಯಾಸವನ್ನ ನಾನು ತಗೊಳಕ್ ಸಿದ್ಧವಾಗಿದ್ದೀನಿ ಅಂತ ನಾನು ನಮ್ಮ ಭರತ್ ಸರ್ ಅವರಿಗೆ ಮತ್ತೆ ಇಲ್ಲಿ ಕೂತಿರೋಂಥವ್ರಿಗೆಲ್ಲ ನಾನು ಮನವಿ ಮಾಡ್ತಾ ಇದ್ದೀನಿ. ಅಲ್ಲಿರೋರಂತಲ್ಲ, ಇಲ್ಲಿರುವಂತ ತಾಯಂದಿರು ಕೂಡ, ವಿದ್ಯೆ ಅನ್ನೋದು ಕೊಟ್ರೆ ನಮ್ಮ ದೇಶವನ್ನ ಸುಭದ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಒಂದಾದ್ರೆ, ಆ ವಿದ್ಯೆ ಅನ್ನೋ ಒಂದು ಶಕ್ತಿ ಆ ಬಡತನವನ್ನ ನಿರ್ಮೂಲನೆ ಮಾಡಿ, ಆತ ಒಬ್ಬ ವಿದ್ಯಾವಂತರಾದ್ರೆ ಇನ್ನೊಬ್ಬ 10 ವಿದ್ಯಾವಂತರ ಆಗ್ತಾರೆ ಅನ್ನೋದಕ್ಕೆ ನಾನೇ ಕಾರಣ. ಆದ್ರಿಂದ
ವಿದ್ಯೆಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ ಮಾತುಗಳು ಇವತ್ತು ನೆನೆಸ್ಕೊಳ್ತಾ ನನ್ನ ತಾಯಿ ಸಮಾನರಾದ ಮದರ್ ಥೆರೇಸಾ ಅಂತ ಕಾಣಿಸಿರುವಂತ ನಮ್ಮ ರೋಸ್ ಮೇಡಮ್ ಅವರಿಗೆ ಇಲ್ಲಿ ಸೇರುತ್ತಂಗಂತ ಎಲ್ಲರ ಆಶೀರ್ವಾದ ಇರಲಿ. ಎಲ್ಲದಕ್ಕಿಂತ ವಿಶೇಷವಾಗಿ ಮುಂದಿನ ವರ್ಷಕ್ಕೆ ರೋಸ್ ಶಾಲೆ ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮವಾದಂತ ಶಿಕ್ಷಣ ಕೊಡುವಂತ ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ನಾವು ಇಲ್ಲಿ ಕೂತಿರ್ತಕ್ಕಂತ ಮುಖಂಡರು ಹೇಳ್ತಾ ಇದ್ದೀರಿ, ನಿಮ್ಗೆ ಶಿಕ್ಷಣ ಕೊಡೋ ಶಕ್ತಿ ಆಯ್ತು ಅಂದಾಗ ನಿಮ್ಗೆ ಅಡ್ಮಿಷನ್ ಕೊಡೋ ಶಕ್ತಿ ನಮ್ಮಲ್ಲಾಯ್ತು ಅಂತ ಹೇಳ್ತಾ ಇಷ್ಟು ದೂರ ಕರೆದು ನಮ್ಮನ್ನ ಮಾತಾಡಿಸಿ ನಿಮ್ಮ ಪ್ರೀತಿ ವಿಶ್ವಾಸ ಅಪಮಾನ ತೋರಿಸೋದಕ್ಕೆ ಆ 20 ಜನ ಮಕ್ಕಳ ಖರ್ಚು ವೆಚ್ಚನ ನಾನು ಭರಿಸ್ತೀನಿ ಅಂತ ಹೇಳ್ತಾ ತಾವು ದಯಮಾಡಿ ನಮ್ಮ ಭರತ್ ಸರ್ ಅವರಿಗೆ ತಾವು ಅದನ್ನು ಪತ್ರವನ್ನು ಕೊಟ್ಟರೆ ನಾನು ಅದನ್ನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ನಾನು RK ಫೌಂಡೇಶನ್ ಕನಸನ್ನು ನಿಮ್ಮ ಮೂಲಕ ನಾನು ನೆರವೇರಿಸ್ಕೊಳ್ತಾ ಇದ್ದೀನಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಆ ವಿಷಯ ಗುಡ್ ಲಕ್ ಆಸ್ ವೆಲ್ ಆಸ್ ಐ ವಿಶ್ ಯು ವೆರಿ ಸಕ್ಸಸ್ಫುಲ್ ಅಕಾಡೆಮಿಕ್ ಇಯರ್ ಫಾರ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ.